ನ ವಿಚಾರ. ಇವತ್ತು ಜೆಡಿಎಸ್ ನ ಕೋರ್ ಕಮಿಟಿ ಸಭೆ, ಹೈ ವೋಲ್ಟೇಜ್ ಸಭೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಜೆಡಿಎಸ್ ನಾಯಕರ ಸಭೆ, ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಈ ಕೋರ್ ಕಮಿಟಿ ಮೀಟಿಂಗ್. ಮೈತ್ರಿ ಟಿಕೆಟ್ ಬಗ್ಗೆ ಜೆಡಿಎಸ್ ನಾಯಕರಿಂದ ಮಹತ್ವದ ಚರ್ಚೆ. ಲೋಕಸಭಾ ಎಲೆಕ್ಷನ್ ಗೆಲ್ಲೋದಕ್ಕೆ ಜೆಡಿಎಸ್ ನಿಂದ ರಣತಂತ್ರ. ಉಸ್ತುವಾರಿಗಳ ನೇಮಕ, ಜವಾಬ್ದಾರಿ ಹಂಚಿಕೆ, ಇದೆಲ್ಲದರ ಬಗ್ಗೆ ಚರ್ಚೆಯಾಗಿದೆ. ಬಿಜೆಪಿ ಜೊತೆಗೆ ಮೈತ್ರಿಯನ್ನೇನು ಪಾಲನೆ ಮಾಡಬೇಕಾಗಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ. ತಮಗೆ ಸಿಕ್ಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆ ಹೇಗಿರಬೇಕು, ಜೊತೆಗೆ ಜೆಡಿಎಸ್ ಬೇಡಿಕೆ ಇದ್ದಂತಹ ಕ್ಷೇತ್ರಗಳ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ನಡೆಸಿ ಜೆಡಿಎಸ್ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಚರ್ಚೆಯಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವತ್ತು ನಡೆಯುವಂತಹ ಜೆಡಿಎಸ್ ಕೋರ್ ಕಮಿಟಿ ಸಭೆ, ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ, ಕ್ಷೇತ್ರ ಹಂಚಿಕೆ ವಿಚಾರ ಆಗಿರ್ಬೋದು ಅಥವಾ ಅಭ್ಯರ್ಥಿ ವಿಚಾರ ಆಗಿರ್ಬೋದು, ಮೈತ್ರಿ ಪಾಲನೆ, ಇವೆಲ್ಲ ವಿಚಾರಗಳು ಹಾಗಾದ್ರೆ ಚರ್ಚೆ ಆಗುತ್ತೆ? ಶ್ವೇತಾ, ಈಗ ಬಿಜೆಪಿಯಿಂದ ಎರಡನೇ ಲಿಸ್ಟ್ ಘೋಷಣೆ ಆಗುವಂತಹ ಈ ಹೊತ್ತಿನಲ್ಲಿ ಜೆಡಿಎಸ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಕೋರ್ ಕಮಿಟಿ ಸಭೆ ಹಲವು ಮಹತ್ವದ ವಿಚಾರಗಳಲ್ಲಿ ಚರ್ಚೆ ನಡೆಯುತ್ತೆ. ಪ್ರಮುಖವಾಗಿ ಸಾಕಷ್ಟು ಗಮನ ಸೆಳೆದಿರುವಂತದ್ದಂದ್ರೆ ಜೆಡಿಎಸ್ ಗೆ ಯಾವೆಲ್ಲ ಕ್ಷೇತ್ರಗಳನ್ನ ಬಿಜೆಪಿ ಕೊಡ್ತಾರೆ ಅನ್ನುವಂಥದ್ದು. ಈಗಾಗಲೇ ಮಂಡ್ಯ ಮತ್ತು ಹಾಸನ್ ಅನ್ನುವಂಥದ್ದು ಫಿಕ್ಸ್ ಆಗಿದೆ. ಅದರ ಜೊತೆಯಲ್ಲಿ ಕೋಲಾರಕ್ಕೆ ಕೂಡ ಜೆಡಿಎಸ್ ನ ನಾಯಕರು ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಇನ್ನೇನು ಇವತ್ತು ಅಥವಾ ನಾಳೆ ಒಂದೆರಡು ದಿನಗಳಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ. ಆದ್ರೆ ಯಾರೆಲ್ಲ ಅಭ್ಯರ್ಥಿಗಳಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಬೇಕಾಗಿದೆ. ಅದರ ಜೊತೆಯಲ್ಲಿ ಜೆಡಿಎಸ್ ಯಾವೆಲ್ಲ ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿತ್ತು, ಅವೆಲ್ಲ ಸಿಗ್ತಾವ ಇಲ್ವಾ, ಸಿಕ್ಕಿದ್ರೆ ಏನು, ಸಿಗದೆ ಇದ್ರೆ ಏನು ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು. ನಮಗೆ ಎಲ್ಲಿ ಕ್ಷೇತ್ರ ಸಿಕ್ಕಿಲ್ವೋ ಅಲ್ಲಿ ಬಿಜೆಪಿಯ ಅಭ್ಯರ್ಥಿಗಳನ್ನ ಗೆಲ್ಲಿಸುವತ್ತ ಜೆಡಿಎಸ್ ನ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗೂ ಅಭ್ಯರ್ಥಿಗಳ ಆಯ್ಕೆ ನಿಟ್ಟಿನಲ್ಲಿ. ಈಗಾಗಲೇ ಮಂಡ್ಯದಲ್ಲಿ ಕುಮಾರಸ್ವಾಮಿ, ನಿಖಿಲ್ ಅಥವಾ ಪುಟ್ಟರಾಜ್ ಮೂರು ಜನರ ಹೆಸರು ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಹಾಸನಕ್ಕೆ ಬಹುತೇಕ ಪ್ರಜ್ವಲ್ ಫಿಕ್ಸ್ ಆಗಿದೆ. ಇದರ ಜೊತೆಯಲ್ಲಿ ಕೋಲಾರ ಸಿಕ್ಕಿದ್ರೆ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಅನ್ನುವಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕೋರ್ ಕಮಿಟಿಯಲ್ಲಿ ಚರ್ಚೆ ನಡೆಯಲಿದೆ. ಪ್ರಮುಖವಾಗಿ ಏನು ಅಭ್ಯರ್ಥಿಗಳ ಎರಡನೇ ಲಿಸ್ಟ್ ಬಿಜೆಪಿಯಿಂದ ಬಿಡುಗಡೆ ಆಗುವಂತ ಈ ಹೊತ್ತಿನಲ್ಲಿ ನಡೀತಾ ಇರುವಂತ ಈ ಒಂದು ಕೋರ್ ಕಮಿಟಿ ಒಂದಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.